ಸಭೆಯಲ್ಲಿ ಗುರುಗಳ ಜೊತೆಯಲ್ಲಿ ಕೂತು ಮತ್ತು ಭಾಷಣ ಮಾಡುವ ಯೋಗ್ಯತೆ ಇದೆ ಎಂದು ನಾನು ಭಾವಿಸಲಿಲ್ಲ. ಆದರೆ ಸಂದರ್ಭ ಹಾಗೆ ಒದಗಿ ಬಂತು. ಶ್ರೀ ಮೋಹನ್ ಕುಮಾರ್ ಅವರು ನನ್ನ ನೃತ್ಯ ಗುರುಗಳಾದರೆ ಶ್ರೀ ಕುರ್ರಾಜ್ ಅವರವರು ಆನಂದಾಶ್ರಮ ಹೈಸ್ಕೂಲ್ನಲ್ಲಿ ನಮಗೆ ವಿದ್ಯೆ ಕಲಿಸಿದವರು. ಇವರನ್ನು ಮುಂದೆ ಕೂತ್ಕೊಂಡು ಭಾಷಣ ಮಾಡಲಿಕ್ಕೆ ನನಗೆ ಅಷ್ಟೊಂದು ಯೋಗ್ಯತೆ ಇಲ್ಲ ಅಂತಲೇ ನಾನು ಎಣಿಸ್ಕೊಳ್ತೇನೆ. ಆದರೂ ನಾನು ಇಲ್ಲಿಗೆ ಇದ್ದೇನೆ. ಅಮ್ಮ ರಾಜಶ್ರೀ ಫೋನ್ ಮಾಡಿ ನೀವು ನನಗೊಂದು ಸಹಾಯ ಮಾಡಬೇಕೆಂದು ಕೇಳಿಕೊಂಡು ಅವಾಗ ನಾನು ಖಂಡಿತ ಇದ್ದೆ. ಆದರೆ ಅವಳು ಕೇಳಿದ ಸಹಾಯ ಇದುವೆ, ಈ ದೊಡ್ಡ ಸಭೆಯಲ್ಲಿ ಒಂದು ಸ್ವಲ್ಪ ಮಾತಾಡಬೇಕು, ನಿಮ್ಮ ನೃತ್ಯದ ಬಗ್ಗೆ ನಿಮ್ಮ ಅನುಭವಗಳನ್ನು ಸ್ವಲ್ಪ ಹೇಳಬೇಕು ಅಂತೇಳಿ. ಅದಲ್ಲದೆ ನಮ್ಮ ಗುರುಗಳ ಹಿರಿಯ ಶಿಷ್ಯಂದಿರಲ್ಲಿ ಈಗಲೂ ಕ್ಲಾಸ್ ಮಾಡ್ತಿರುವ ಆಕೆ ನಾನೊಬ್ಬಳೆ ಎಂದುಕೊಂಡು ನನ್ನನ್ನು ಒತ್ತಾಯ ಮಾಡಿದರು. ಅದಕ್ಕೋಸ್ಕರ ನಾನು ಈ ವೇದಿಕೆಗೆ ಬರಬೇಕಾಯಿತು. ಈ ನೃತ್ಯ ರಂಗದಲ್ಲಿ ನನ್ನ ಅನುಭವ ಅಂದರೆ ಎಲ್ಲಿಂದ ಪ್ರಾರಂಭವಾಯಿತು ಎಂದರೆ, ನಾನು 5ನೇ ತರಗತಿಯಲ್ಲಿ ಕಲಿತಿರುವಾಗ ಶ್ರೀ ಮೋಹನ್ ಮಾಸ್ಟರ್ ಅವರು ನಮ್ಮ ಉಚ್ಚರ ಶಾಲೆಯಲ್ಲಿ ಡ್ಯಾನ್ಸ್ ಕ್ಲಾಸ್ ಮಾಡ್ತಾರೆ ಅನ್ನೋದು ವಿಷಯ ಬಂದಿತ್ತು. ಅಂದಾಗ ನನ್ನ ಪೇರೆಂಟ್ಸ್ ಎಲ್ಲ ಮಕ್ಕಳೊಂದಿಗೆ ನನ್ನನ್ನು ಸೇರಿಸ್ಕೊಂಡ್ರು. ಆವಾಗ ನಾವು ಜಾಯ್ನ್ ಆಗೋರು 35 ಮಂದಿ ಸ್ಟೂಡೆಂಟ್ಸ್. ಇನ್ನು 3-4 ತಿಂಗಳಾಗುವಾಗ ಆ ಸಂಖ್ಯೆ ಬರೀ 5ಕ್ಕೆ ಉಳಿದಿತ್ತು. ಅಲ್ಲಿಂದ ಮತ್ತೆ ನಾವು ಮಾಸ್ಟರ್ ಮನೆಗೆ ಹೋಗಿ ಡಾನ್ಸ್ ಕಲಿಯೋಕ್ಕೆ ಶುರು ಮಾಡಿದ್ವಿ. ಕೊನೆಗೆ ನಾವು ಉಳಿದವರು ಇಬ್ಬರೇ ಉಚ್ಚಿಲದವರ ಬಗ್ಗೆ, ನಾನು ಮತ್ತೆ ನನ್ನ ಆತ್ಮೀಯ ಗೆಳತಿ ರೇವತಿ ಟೀಚರ್. ರೇವತಿ ಟೀಚರ್ ಉಚ್ಚಿನ ಶಾಲೆಯಲ್ಲಿ ಟೀಚರ್ ಆಗಿ ಕಲಿಸಿ ಕೊನೆಗೆ ಅಡ್ಮಿಷನ್ ಆಗಿ ರಿಟೈರ್ಡ್ ಆಗಿದೆ. ಆದರೆ ಈಗಲೂ ನಾವು ಬಹಳ ಆತ್ಮೀಯರು. ನೃತ್ಯ ತರಗತಿಯಲ್ಲಿ ನನ್ನ ಮಾತಾಪಿತರ ಪ್ರೋತ್ಸಾಹ ಅಪಾರವಾಗಿತ್ತು. ನಮ್ಮ ತಂದೆಗೆ ನಮ್ಮ ಗುರುಗಳ ಮೇಲೆ ತುಂಬ ಗೌರವ ಅಭಿಮಾನ ಇತ್ತು. ಗುರುಗಳ ಬಗ್ಗೆ ಗೌರವ ಭಕ್ತಿ ಇರಬೇಕೆಂದು ನನಗೆ ತಿಳಿಸಿದವರು ನಮ್ಮ ತಂದೆ. ಎಲ್ಲರೂ ನಾನು ಗುರುಗಳ ಬಗ್ಗೆ ಆಕ್ಷೇಪ ಎತ್ತಿದರೆ ನನ್ನನ್ನು ತಿದ್ದುತ್ತಿರಲಾದರೆ ನಾನೇ ತಪ್ಪು ಎಂದು ಬೆಲೆ ಬರುತ್ತಿದ್ದೆ. ನನ್ನ ತಂದೆ ಮಾತ್ರವಲ್ಲ, ನನ್ನ ತಾಯಿ, ಅಕ್ಕ, ತಂಗಿಯರು ಮತ್ತು ನಮ್ಮ ನಗರದ ನನ್ನ ಸಹೋದರ ಮತ್ತು ಈಗ ನನ್ನ ಪತಿ ಕೂಡ ಈ ಕಲೆಯನ್ನು ಮುಂದುವರಿಸಿಕೊಳ್ಳುವುದಕ್ಕೆ ಸಹಾಯ ಮಾಡಿದರಲ್ಲದೆ ಗುರುಗಳ ಬಗ್ಗೆ ನನ್ನ ಹಾಗೆ ಗೌರವ ನೋಡಿಕೊಂಡಿದ್ದಾರೆ. ಸತಿಪದ ನಮ್ಮ ಗುರುಗಳು ಪ್ರೀತಿಯ ಸಾಗರರಾಗಿದ್ದಾರೆ. ಸದಾ ಹಸನ್ಮಗಿದೆ ಅದವರು ಗುರುಗಳ ಎಲ್ಲ ಶಿಷ್ಯರನ್ನು ತಮ್ಮ ಮಕ್ಕಳಂತೆ ಪ್ರೀತಿಸ್ತಿದ್ದರು, ಈಗಲೂ ಪ್ರೀತಿಸಿದ್ದಾರೆ. ನನ್ನ ತಂದೆ ಕೂಡ ಸತಿಪದನನ್ನು ಒಂದು ಉದಾಹರಣೆಯಾಗಿ ಶ್ರೇಷ್ಠರಾಗಿದ್ದಾರೆ. ಗುರುಪತ್ನಿ ಗುರುಪತ್ರಿ ಅಮ್ಮ ರಾಜೇಶ್ವರ
ನನ್ನ ಪ್ರೀತಿಯ ಅಭಿಷೇಕ ನನ್ನ ಆಶೀರ್ವಾದ ನನ್ನ ಮಾತುಗಳನ್ನು ಮುಗಿಸುತ್ತೇನೆ.